ಎಸ್ಐಟಿ ಜೊತೆಗೆ, ಯಾಕೆಂದರೆ ಎಸ್ಐಟಿನಲ್ಲಿ ಅವರ ಲಿಮಿಟೇಷನ್ ಏನಿದೆ, ಇಲ್ಲಿ ಹಲವಾರು ವಿಷಯಗಳು ತನಿಖೆ ಆಗಬೇಕೆಂದು ಬೆಳಗ್ಗೆ ಹೇಳಿದ್ದಾರೆ. ಇಲ್ಲಿ ಕ್ಯಾಸೆಟ್ಸ್, ಈ ಪೆನ್ ಡ್ರೈವ್ಗಳು ಎಲ್ಲಿ ಸೃಷ್ಟಿ ಆಗಿದೆ? ಇವರು ಯಾರು, ನಿಮ್ಮ ಪ್ರಜ್ವಲ್ ರೇವಣ್ಣ ಅವರು ಏನಾದರೂ ಆ ರೀತಿಯ ವಾಸ್ತವಾಂಶ ಇದೆ ವಿರೇಷಣ ಸರಿಯಾಗಿ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ದೂರ ಯಾರು ನೇರವಾಗಿ ಅಸಾಧ್ಯ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಮೇಲೆ. ಆದರೂ ಸಹ ನಾನು ನಿನ್ನೆ ಹೇಳಿದ್ದೆ, ತಪ್ಪು ಮಾಡಿದವನು ಒಪ್ಪದಿರಲೇ ಒಪ್ಪಿದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ ನಿನ್ನೆ ಸಹ. ಈಗಲೂ ಹೇಳ್ತಕ್ಕಂಥ ನಮ್ಮ ಸ್ಟ್ಯಾಂಡ್ ಅದೇ. ಈ ಇಶ್ಯೂನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಪ್ಪುಗಳಿದ್ದರೆ ಯಾವುದೇ ರಾಜಿಗೆ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ಇರಲಿ, ತಪ್ಪುಗಳು ಮಾಡಿ ಇವತ್ತು ಕಾನೂನಿನ ಒಂದು ವ್ಯಾಪ್ತಿಯಲ್ಲಿ ಅವರು ಉಲ್ಲಂಘನೆ ಮಾಡ್ಕೊಂಡು ಮಾಡಿದರೆ, ಯಾರಿಗಾದರೂ ಬಲವಂತಗಳಾಗಿದ್ದರೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕುಟುಂಬ ಸಂಪೂರ್ಣ ಸಾಮರ್ಥ್ಯ ಇದೆ. ದೇವೇಗೌಡರಾಗಲಿ, ನಾನಾಗಲಿ, ಬಡವರು ಬಂದಾಗ ಇವತ್ತು ಲಕ್ಷಾಂತರ ಕುಟುಂಬಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ನಾವು. ಲಕ್ಷಾಂತರ ಕುಟುಂಬಗಳ ಮನೆ ದೀಪ ಬೆಳಗಿದ್ದೇವೆ, ಆ ರೀತಿ ಬದುಕಿದ್ದೇವೆ ನಾವು. ಇಲ್ಲಿ ಈ ಒಂದು ವಿಷಯದಲ್ಲಿ ಏನು ರಾಜ್ಯದಾದ್ಯಂತ ದೇಶದ ಮಟ್ಟಕ್ಕೆ ಈ ವಿಷಯ ಏನಾಗಿದೆ, ಈಗಲೂ ನಾನು ಹೇಳ್ತಕ್ಕಂಥದ್ದು, ಚುನಾವಣೆಗೆ 3 ದಿನಗಳ ಮುಂಚೆ ಈ ರೀತಿಯ ಒಂದು ಪೆನ್ ಡ್ರೈವ್ಗಳನ್ನು ಒಂದು 1 ಲಕ್ಷವೋ 2 ಲಕ್ಷವೋ ಏನೋ ಒಳ್ಳೊಳ್ಳಿ ಗಲ್ಲಿ ಗಲ್ಲಿ ಮೇಲೆ ಹಂಚಿರ್ತಕ್ಕಂಥದ್ದಿದೆಯಾ, ಇದೆಲ್ಲ ತನಿಖೆ ಆಗಬೇಕಲ್ಲ. ಯಾರು ಮಾಡಿದವರು, ಯಾರಿಂದ ಇದೆಲ್ಲ ಹೊರಗೆ ಬಂದಿದೆ, ಇದು ಸಹ ತನಿಖೆ ಆಗಬೇಕಾಗಿದೆ. ಆದರೆ ಅದು ನೋಡೋಣ. ಮುಂದೆ ESIT ಇವತ್ತೇನು ಸರ್ಕಾರ ಕೊಟ್ಟಿದೆ ಅದನ್ನು ಸೇರಿಸ್ಬೇಕಲ್ಲ, ಅದನ್ನು ಬರಬೇಕಲ್ಲ, ಅದು ಹೊರಗೆ ಬರಬೇಕಲ್ಲ. ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಗಬೇಕು, ತಪ್ಪಿತಸ್ಥರಷ್ಟೇ ಆ ಒಂದು ಹೆಣ್ಣು ಮಕ್ಕಳ ಮಾನಹರಣ ಮಾಡಿರ್ತಕ್ಕಂಥವರಲ್ಲಿ ಆ ಪೆಂಡ್ರೈವ್ಗಳ ಭಾಗಿಗಳಾದವರು ಮಾಡಿ ಸರ್ಕ್ಯುಲೇಟ್ ಮಾಡಿದವರು ಅವರು ಅದಕ್ಕಿಂತಲೂ ಕೆಟ್ಟ ಅಪರಾಧ ಮಾಡಿರ್ತಕ್ಕಂಥದ್ದು ಕಾನೂನು ವ್ಯಾಪ್ತಿಯವರಿಗೆ ಅದು ಎಲ್ಲ ಸತ್ಯ ಹೊರಗೆ ಬರಬೇಕಲ್ಲ. ಬರಲಿ ರಾಜಕೀಯ ಷಡ್ಯಂತ್ರ ಅಂತ ಇದಂದ್ರ ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ. ಈಗ ರೇವಣ್ಣ ಅವರ ಕುಟುಂಬ ಅಂದರೆ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಗ್ರಹ ಮಕ್ಕಳು. ಇಲ್ಲಿ ರೇವಣ್ಣ ಕುಟುಂಬ ಅಂತ ಪ್ರಶ್ನೆಗಳು ಆಲ್ರೆಡಿ ನಮ್ಗೆ ಡಿವೈಡ್ ಆಗಿರೋರು ಬೇರೆ ಬೇರೆ ವಾರ್ತೆಗಳು, ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದೆ, ನಮ್ದು ಯಾವುದೇ ವ್ಯವಹಾರಗಳು ಇಲ್ಲ. ರಾಜಕೀಯವಾಗಿ ಸಭೆಗಳು ಭಾಗವಹಿಸ್ತವೆ, ಇದೇ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ನನ್ನ ಮನೆ ಹತ್ರ ಬರುತ್ತೆ, ನಾವು ಕಾಂಗ್ರೆಸ್ನ ಒಂದು 15 ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಈಗ ನನ್ನ ಮನೆ ಬಂದು ಹೋಗಿ ನನಗೂ ಅದಕ್ಕೆ ಸಂಬಂಧ ಏನು, ನನಗೂ ಅದಕ್ಕೆ ಸಂಬಂಧ ಏನಿದೆ? ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಏನೋ ಒಂದು ಏನೇ ಮುಣುಕು ಪ್ರದರ್ಶನ ಮಾಡಿದ್ದಾರೆ, ದೇವೇಗೌಡರ ಸಂಬಂಧ ಏನಿದಕ್ಕೆ? ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕೊಂಡು ಕೊಡ್ಲಿಕ್ಕೆ ವಯಸ್ಸಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವರವ್ರದೇ ಆದಂಥ ರೀತಿಯಲ್ಲಿ ಇರ್ತವೆ. ಇದಕ್ಕೆ ಇಂಥ ತಪ್ಪುಗಳು ಮಾಡ್ತಕ್ಕಂಥದ್ದು ಇತ್ತೀಚಿನ ಗುರುಗಳು ನಾವು ಕೊಡ್ತೇವೆ. ತಪ್ಪುಗಳಾಗಿದ್ದಾಗ ಶಿಕ್ಷೆ ಆಗಲೇಬೇಕು. ಸರ್, ಹಾಸನದಲ್ಲಿ ಭಾರಿ ಪ್ರತಿಭಟನೆ, ಭಾರಿ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ? ರಾಮಯ್ಯ ಮಾಡ್ತಿರೋದು ನಾವೇ ರೆಡಿ ಇದ್ದೀವಲ್ಲ. ನಾವು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳ್ತಿದ್ದೀವಿ. ಯಾರ ಮೇಲೆ ತನಿಖೆ ಪ್ರತಿಭಟನೆ ಮಾಡ್ತಾರೆ? ಅವರು ಯಾರ ವಿರುದ್ಧ ಪ್ರತಿಭಟನೆ ಕಂಟ್ರೈವ್ ಇರ್ತದಲ್ಲ ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ, ಇದೆಲ್ಲ ಚರ್ಚೆ ಮಾಡೋಣ. ಸರ್, ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡೋಣ. ಪ್ರಿಯಾಂಕಾ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮೋದಿ ಅವರಿಂದ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಎಲ್ಲ ಮಾಡ್ತಿದ್ದೀರಾ ಮಹಿಳೆಯರ ಮೇಲೆ? ಒಂದೇ ನಿಮಿಷ ಪ್ರಿಯಾಂಕಾ ಗಾಂಧಿ ಅವರು, ಒಂದೇ ನಿಮಿಷ, ಮೋದಿ ಅವರು ಪ್ರಜ್ವಲ್ ರೇವಣ್ಣ ಅವರ ಪ್ರಚಾರಕ್ಕೆ ಬಂದಿದ್ದಾರೆ, ಆದರೆ ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೂ ಬಂದ ಮೋದಿ ಅವರಿಗೂ ಇದಕ್ಕೂ ಸಂಬಂಧ ಇದೆ, ನರೇಂದ್ರ ಮೋದಿ ಅವರಿಗೂ ಇದಕ್ಕೆ ಬಿಜೆಪಿ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇದೆ. ಇದನ್ನು ಅಲ್ಲಿಗೆ ಹಾಕ್ತಾಳೆ, ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಏನು, ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು? ಯಾರು ನಾನು ಮೊದಲೇ ಹೇಳಿ ನೆನ್ನೆ ಹೇಳಿದರೆ ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು, ತಪ್ಪು ಮಾಡಿದ್ದಾರೆ ಅದೆಲ್ಲ ಬರಬೇಕಲ್ಲ. ಅವರಿಗೆ ಎಸ್ಐಟಿ ಇವತ್ತೇನು ಮಾಡ್ಕೊಂಡಿದ್ದಾರೆ, ಎಸ್ಐಟಿ ದೂರು ಕೊಟ್ಟಿರ್ತಕ್ಕಂಥದ್ದು ಯಾವುದು 2012 ಪ್ರಕರಣ ಅಂತೆ, 12 7 ವರ್ಷ ಏನು ಮಾಡ್ತಾಯಿದ್ರು, ಈಗ ಯಾತಿಗೆ ಸಬ್ಜೆಕ್ಟ್ ಬಂತು, ಚುನಾವಣೆಗೆ ಹೋಗೋದಕ್ಕೆ 3 ದಿವಸ ನಿಮಿತ್ತ. ಈ ಪ್ರಕರಣಗಳೆಲ್ಲ ಭಾಳ ಹಳೆಯದಾ ಅಥವಾ ಏನು ಇತ್ತೀಚೆಗೆ? ನನಗೆ ಕಂಪ್ಲೇಂಟ್ ಇರ್ತಕ್ಕಂಥದ್ದು ನೋಡಿದೆ, ನನಗೆ ದೂರು ಕಂಪ್ಲೇಂಟ್ ಕೊಟ್ಟಿರ್ಬೋದು 2012. ಯಾರು ಪ್ರಕರಣ ತಗೊಂಡಿದ್ದಾರೆ, ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆ ಮಾಡ್ತಿದ್ದಾರೆ, ಯಾರು ಮಾಡ್ತಾ ಇರೋದು ಎಲ್ಲ ಮುಂದೆ ಚರ್ಚೆ ಮಾಡಬೇಕು. ನಾವು ಇದರಲ್ಲಿ ರಾಜ್ಯದ ಜನತೆಗೆ
ರಾಜ್ಯದ ಜನತೆಗೆ, ರಾಜ್ಯದ ನನ್ನ ತಾಯಂದಿರಿಗೆ, ರಾಜ್ಯದ ಎಲ್ಲ ಸಹೋದರಿಯರಿಗೆ, ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರೂ ಸಹ ಸಂಶಯ ಪಡಬೇಡಿ. ಇದರಲ್ಲಿ ಏನಾದರೂ ಸತ್ಯ ಅಸತ್ಯಗಳಿದ್ದರೆ, ಯಾರು ತಪ್ಪು ಮಾಡಿರ್ತಾರೆ, ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ದಣಿಯುತ್ತೇವೆ.